ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೈಸೂರು ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ನೇತೃತ್ವದಲ್ಲಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಯಾವಾಗ ಎಫ್ಐಆರ್ ದಾಖಲಾಗುತ್ತೆ, ಎಷ್ಟೊತ್ತಿಗೆ ಎಫ್ಐಆರ್ ದಾಖಲು ಮಾಡ್ತಾರೆ, ಏನೇನ್ ಹೈಡ್ರಾಮಾ ನಡೀತಾ ಇದೆ, ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಅನುಮಾನಗಳು ಈ ಪ್ರಕರಣದಲ್ಲಿ ಹುಟ್ಕೊಂಡಿತ್ತು. ಯಾಕಂದ್ರೆ ದೂರುದಾರರು ಆ ತರದೊಂದು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ರು. ಎಸ್ಪಿ ಬೇಕು ಅಂತ ಲೇಟ್ ಮಾಡ್ತಾ ಇದ್ದಾರೆ, ಎಸ್ಪಿ ಕಾಣಿಸ್ತಾ ಇಲ್ಲ, ಎಸ್ಪಿ ಎಲ್ಲೋ ಒಂದ್ ಕಡೆಯಲ್ಲಿ ಕಿಡ್ನಾಪ್ ಆಗಿರ್ಬೋದು ಅನ್ನೋ ಭಯ ಇದೆ ಈ ತರದೆಲ್ಲ. ಫೈನಲಿ ಇದೀಗ ಎಫ್ಐಆರ್ ದಾಖಲಾಗಿದೆ. ಲೋಕಾಯುಕ್ತ ADGP ಮನೀಶ್ ಕರ್ಬಿಟ್ಕರ್ ಸೂಚನೆ ಹಿನ್ನೆಲೆಯಲ್ಲಿ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ. ಇದರಲ್ಲಿ ಯಾರ್ಯಾರು ಏನೇನು, ಯಾರ್ಯಾರ ಪಾತ್ರ ಏನೇನು, ಎಫ್ಐಆರ್ ನಲ್ಲಿ A1 ಯಾರು, A2 ಯಾರು ಅಂತ ನೋಡೋದಾದ್ರೆ ಸಿದ್ದರಾಮಯ್ಯ A1, ಪತ್ನಿ ಪಾರ್ವತಿ A2, ಮಲ್ಲಿಕಾರ್ಜುನ ಅಂದ್ರೆ ಸಿದ್ದರಾಮಯ್ಯನವರ ಬಾಮೈದ, ಪಾರ್ವತಿಯವರ ತಮ್ಮ, ಮಲ್ಲಿಕಾರ್ಜುನ ಸ್ವಾಮಿ A3, ಇನ್ನು ದೇವರಾಜು. ಯಾರು ಈ ದೇವರಾಜು? ಈ ದೇವರಾಜು ಭೂ ಮಾಲೀಕ ಅಂತ ಕರೆಸ್ಕೊಳ್ತಾ ಇದ್ರಲ್ಲ ಅವರೇ, ಆ ದೇವರಾಜು A4 ಅಂತ FIR ನಲ್ಲಿ ಉಲ್ಲೇಖಿಸಲಾಗಿದೆ. ನಾಲ್ವರು ಆರೋಪಿಗಳ ವಿರುದ್ಧ ತನಿಖೆ ನಡೆಯುತ್ತೆ. ತನಿಖೆ ಯಾವಾಗಿಂದ ನಡೆಯುತ್ತೆ? ಇವತ್ತಿನಿಂದನೇ ನಡೆಯುತ್ತಾ, ಈಗಿನಿಂದಲೇ ನಡೆಯುತ್ತಾ, ನಾಳೆಯಿಂದ ಪ್ರಾರಂಭ ಆಗತ್ತಾ? ಇದು ಅನೇಕರಿಗೆ ಇರುವಂತ ಪ್ರಶ್ನೆ. ಯಾಕಂದ್ರೆ ಕೋರ್ಟ್ ಸೂಚನೆ ನೀಡಿದ ಮೇಲೆಯೂ ಕೂಡ SP ಯಾಕೋ ಹಿಂದೇಟು ಹಾಕ್ತಾ ಇದ್ದಾರೆ, SP ಯಾಕೋ ಗೊತ್ತಿಲ್ಲ, ಈ FIR ಅನ್ನ ದಾಖಲು ಮಾಡ್ತಾ ಇಲ್ಲ, ಫೋನ್ ಎತ್ತುತ್ತಾ ಇಲ್ಲ, ಕಾಣಿಸ್ತಾ ಇಲ್ಲ ಕಚೇರಿಲಿ, ಈ ತರದೊಂದಷ್ಟು ಪ್ರಶ್ನೆಗಳು ಓಡಾಡ್ತಾ ಇತ್ತು. ಆದರೆ ಇದು IPC ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಿಸ್ಕೊಳ್ಬೇಕಾ, ಯಾವುದರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ಸ್ ಇತ್ತು. ಆ ಕಾರಣಕ್ಕಾಗಿ SP ಅವರ ಮೇಲಾಧಿಕಾರಿಗಳ ಬಳಿ ಮನವಿ ಮಾಡಿಕೊಂಡಿದ್ರು. ಅವರ ಸೂಚನೆಯಂತಿಗೆ ಇದೀಗ ಫೈನಲಿ FIR ದಾಖಲಾಗಿದೆ. ಇಲ್ಲಿವರೆಗಿನ ಚಿತ್ರಣ ಒಂದು, ಇನ್ನು ಮುಂದಿನ ಚಿತ್ರಣ ಇನ್ನೊಂದು. ಸೊ ಈಗ ತನಿಖೆ ನಡೀಬೇಕು. ಹೇಗೆ ಶುರು ಆಯಿತು, ಯಾರ ಭೂಮಿ, ಯಾರು ಕೊಟ್ಟರು, ಯಾರಿಗೆ ಕೊಟ್ಟರು, ಎಷ್ಟು ಕೊಟ್ಟರು, ಯಾವಾಗ ತಗೊಂಡ್ರು, ಇದರಲ್ಲಿ ಅಕ್ರಮ ಹೆಂಗೆ ನಡೆದಿದೆ, ಯಾರ್ಯಾರು ಪಾಲುದಾರರಿದ್ದಾರೆ, ಎಲ್ಲವೂ ಕೂಡ ಆಚೆಗೆ ಬರಬೇಕು. ಸೊ ಆ ನಿಟ್ಟಿನಲ್ಲಿ ತನಿಖೆ ಪ್ರಾರಂಭ ಆಗತ್ತೆ. ಹಾಗಿದ್ರೆ ತನಿಖೆ ಯಾವಾಗ ಪ್ರಾರಂಭ ಆಗತ್ತೆ? ಈಗಿನಿಂದಲೇ ಪ್ರಾರಂಭ ಆಗತ್ತಾ ಅಥವಾ ನಾಳೆಯಿಂದ ಪ್ರಾರಂಭ ಆಗತ್ತಾ ಅಥವಾ ಅದರಲ್ಲೂ ಇನ್ನೇನಾದರೂ ತಡ ಆಗತ್ತಾ? ಯಾಕಂದರೆ ಸಿದ್ದರಾಮಯ್ಯನವರು ಸದ್ಯ CM, ಸೊ ಅವರೇ ಅಧಿಕಾರದಲ್ಲಿ ಇದ್ದಾರೆ. ಹಾಗಾಗಿ ಯಾವಾಗಿಂದ ತನಿಖೆ ಪ್ರಾರಂಭ ಆಗತ್ತೆ? ರಾಜ್ಯದ ಜನರ ಎದುರು ಇರುವಂಥ ಪ್ರಶ್ನೆ ಇದು. ನೋಡಿ, ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ, ಸಿದ್ದರಾಮಯ್ಯನವರ ಸುದೀರ್ಘವಾದ 40 ವರ್ಷಗಳ ರಾಜಕೀಯದಲ್ಲಿ ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಅನ್ನೋದು ಇರಲೇ ಇರಲಿಲ್ಲ. ಯಾವುದೋ ಸಣ್ಣ ಪುಟ್ಟ ಆರೋಪಗಳು ಅಥವಾ ಆ ಥರ ವಿಚಾರಗಳಲ್ಲೂ ಕೂಡ ಅವ್ರ ಹೆಸರು ಇರಲಿಲ್ಲ. ಬೇರೆ ಸಚಿವರನ್ನು ಸಮರ್ಥಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ರು, ಬೇರೆ ಸಚಿವರ ಪರವಾಗಿ ಧ್ವನಿ ಎತ್ತುವ ಕೆಲಸ ಮಾಡ್ತಾಯಿದ್ರು. ಆದರೆ ಅವರ ವಿಚಾರದಲ್ಲಿ ಯಾವತ್ತೂ ಯಾವುದೇ ರೀತಿಯಾದಂಥ ಒಂದು ಬ್ಲ್ಯಾಕ್ ಮಾರ್ಕ್ ಅನ್ನೋದು ಅವರ ರಾಜಕೀಯ ಜೀವನದಲ್ಲಿ ಇರಲೇ ಇರಲಿಲ್ಲ. ಆದರೆ ಇದೀಗ ಅವರು ಅಧಿಕಾರದಲ್ಲಿ ಇರಬೇಕಾದ್ರೇ, CM ಆಗಿರಬೇಕಾದ್ರೇ FIR ದಾಖಲಾಗಿದೆ. ಇದು ಸಿದ್ದರಾಮಯ್ಯನವರಿಗೆ ತೀರ ರೀತಿಯಾದಂಥ ಮುಜುಗರವನ್ನು ತಂದೊಡ್ಡುವಂಥ ಪ್ರಕರಣ. ನನಗೇನೂ ಅನಿಸ್ತಾ ಇಲ್ಲ, ನನಗೇನೂ ಆಗಿಲ್ಲ, ನಾನು ಹೆದರಲ್ಲ, ನಂದೇನು ತಪ್ಪಿಲ್ಲ, ಅದೆಲ್ಲವೂ ಒಂದು ಕಡೆ ಅವರ ಸ್ಟೇಟ್ಮೆಂಟ್. ಆದರೂ ಕೂಡ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲೇ ಈ ಥರದೊಂದು FIR ದಾಖಲಾಗತ್ತೆ, ಅದು ಕೂಡ ಆ ಸೆಕ್ಷನ್ಗಳನ್ನು ನಾವು ನೋಡಬೇಕಾಗತ್ತೆ. ವಂಚನೆಯಿಂದ ಹಿಡಿದು ಪ್ರತಿ ಒಂದು ಕೂಡ ಇದೆ. ಸೊ ಇದು ಸಿದ್ದರಾಮಯ್ಯನವರ ಕೆರಿಯರ್ನಲ್ಲೇ, ಅವರ ಪೊಲಿಟಿಕಲ್ ಕೆರಿಯರ್ನಲ್ಲೇ ಒಂದು ಡ್ಯಾಮೇಜ್, ಒಂದು ಕಪ್ಪು ಚುಕ್ಕಿ. ಈ ತನಿಖೆಯನ್ನು ಹೇಗೆ ಎದುರಿಸ್ತಾರೆ, ಅದರಿಂದ ಹೇಗೆ ಹೊರಗೆ ಬರ್ತಾರೆ, ಅದು ಸೆಕೆಂಡ್ರಿ. ಆದರೆ ಅವರಿಗೊಂದು ಬ್ಲ್ಯಾಕ್ ಮಾರ್ಕ್ ಇದು. ಸೊ FIR ದಾಖಲಾಗಿದೆ. ಈಗ ನಾಲ್ವರ ವಿರುದ್ಧ FIR ಅನ್ನು ದಾಖಲು ಮಾಡಲಾಗಿದೆ. ಈ ನಾಲ್ವರು ಆರೋಪಿಗಳನ್ನು ತನಿಖೆಗೆ ಒಳಪಡಿಸಲಾಗುತ್ತೆ. A1 ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು. ಸೊ ಇವ್ರ ಮೇಲೆ ಈ FIR ದಾಖಲಾಗಿರೋದು. A1 ಸಿದ್ದರಾಮಯ್ಯ ಅಂತ FIR ಉಲ್ಲೇಖ ಆಗಿದೆ. ಇನ್ನು A2 ಪಾರ್ವತಿ BM ಅಂದರೆ ಸಿದ್ದರಾಮಯ್ಯನವರ ಪತ್ನಿ, ಇವರ ಹೆಸರಿನಲ್ಲಿ FIR ಆಗಿದೆ. A2 ಇವರು. ಇನ್ನು A3 ಮಲ್ಲಿಕಾರ್ಜುನ ಸ್ವಾಮಿ, ಇದು ಸಿದ್ದರಾಮಯ್ಯನವರ ಬಾಮೈದ. A4 ದೇವರಾಜು ಭೂ ಮಾಲೀಕ ಎನ್ನಲಾದಂಥ ವ್ಯಕ್ತಿ. A1 A4 ಇಲ್ಲಿವರೆಗೂ ನಾವು ನೋಡಿದ್ವಿ ಯಾರ್ಯಾರಿದ್ದಾರೆ ಅಂತ. ನೋಡಿ, A1 ಸಿದ್ದರಾಮಯ್ಯನವರು, ಇವ್ರ ಮೇಲೂ ಕೂಡ ಯಾವುದೇ ಆರೋಪಗಳು ಇರಲಿಲ್ಲ. ಈಗ A1 ಅಂತ ಆಗಿದೆ FIR ಆಗಿರೋದು. ಪಾರ್ವತಿಯವರು, ಸಿದ್ದರಾಮಯ್ಯನವರ ಪತ್ನಿ, ಇಲ್ಲಿವರೆಗೂ ಯಾವುದೋ ಒಂದು ಕಾರ್ಯಕ್ರಮದಲ್ಲೂ ಕೂಡ ಅವ್ರು ಕಾಣಿಸ್ಕೊಂಡಿಲ್ಲ. ಯಾವುದಾದ್ರೂ ಒಮ್ಮೆನೋ ಅಥವಾ ಯಾವುದೋ ಕೆಲವು ಸಂದರ್ಭದಲ್ಲಿ ಮಾತ್ರ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದನ್ನು ಯಾರಾದರೂ ನೋಡಿರಬಹುದೇನೋ. ಅದನ್ನು ಹೊರತುಪಡಿಸಿದಿ ಯಾವುದೇ ಕಾರ್ಯಕ್ರಮಗಳಲ್ಲೂ ಅವ್ರು ಭಾಗಿಯಾಗ್ತಿರಲಿಲ್ಲ. ಸಿದ್ದರಾಮಯ್ಯನವ್ರ ಜೊತೆಗೆ ಯಾವ ಕಾರ್ಯಕ್ರಮಕ್ಕೂ ಬರ್ತಾ ಇರಲಿಲ್ಲ. ಎಲ್ಲದರಿಂದ ಸ್ವಲ್ಪ ಅಂತರಕ್ಕೆ ಕಾಯ್ದುಕೊಂಡಿದ್ರು.
ಈಗ ಅವರು ಇಲ್ಲಿ ಎ ಟು ಆರೋಪಿ. ಇನ್ನು ಸಿದ್ದರಾಮಯ್ಯನವರ ಬಾಮೈದ ಅವರು ಎ ತ್ರೀ ಆರೋಪಿ. ಇನ್ನು ಎ ಫೋರ್ ಬಂದು ದೇವರಾಜು, ಇದು ಭೂ ಮಾಲೀಕ ಅಂತ ಹೇಳ್ತಾ ಇರುವಂಥ ವ್ಯಕ್ತಿ. ಇವರು ನಾಲ್ಕು ಜನರ ಮೇಲೆ ಇದೀಗ ಎಫ್ ಐ ಆರ್ ದಾಖಲಾಗಿದೆ. ಸೊ ಈ ಎಫ್ ಐ ಆರ್ ದಾಖಲಾಗ್ತಾ ಇದ್ದ ಹಾಗೇನೆ ಒಂದು ರೀತಿಯಾಗಿ ಕಾಂಗ್ರೆಸ್ನವರಿಗೂ ಕೂಡ, ಕಾರ್ಯಕರ್ತರಿಗೆ, ಶಾಸಕರುಗಳಿಗೆ, ಸಿದ್ದರಾಮಯ್ಯನವರ ಆಪ್ತರಿಗೆ, ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ ಬೇಸರ.